ಈ ದಿನ ಏನೊಂದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಕಳೆದ ಒಂದು ವರ್ಷದಲ್ಲಿ ಬಾರ್ ಬಾರಿನೂ ಒಂದೇ ಕೆಲಸ ಅವ್ರು ಮಾಡ್ತಾ ಬರ್ತಿರೋದು, ಬೆಲೆ ಏರಿಕೆ, ದರ ಏರಿಕೆ. ನಿನ್ನೆ ತಾನೇ ಏನೊಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಸಿರುವಂತ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಏನೊಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲರೂ ಸೇರಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಾಯಕತ್ವವನ್ನು ಕೊಟ್ಟಿರುವಂತ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತ ಸನ್ಮಾನ್ಯ ಬಿವೈ ವಿಜೇಂದ್ರ ಅವರೇ, ನಮ್ಮ ಪ್ರತಿಪಕ್ಷದ ನಾಯಕರಾಗಿರುವಂತ ಸನ್ಮಾನ್ಯ ಅಶೋಕ್ ಅವರೇ, ನಮ್ಮ ಮೂರು ಜಿಲ್ಲಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಹರೀಶ್ ಅವರೇ, ಸಪ್ತಗಿರಿಗೌಡರೇ ಶಾಸಕರು ಮತ್ತು ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ರಾಮಮೂರ್ತಿ ಅವರೇ, ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಸನ್ಮಾನ್ಯ ರಾಜೀವ್ ಅವರೇ, ನಮ್ಮ ಸನ್ಮಾನ್ಯ ಮಾಜಿ ಸಚಿವರು ಶಾಸಕರಾಗಿರುವಂತಹ ಭೈರತಿ ಬಸವರಾಜ್ ಅವರೇ, ಮುನರತ್ನ ಅವರೇ, ವಿಧಾನ ಪರಿಷತ್ತಿನ ನೂತನವಾಗಿ ಸದಸ್ಯರಾಗಿರುವಂತಹ ಸಿ ಟಿ ರವಿ ಅವರೇ, ನಮ್ಮ ನೂತನವಾಗಿ ಸದಸ್ಯರಾಗಿರುವಂತಹ ರವಿ ಕುಮಾರ್ ಅವರೇ, ನಮ್ಮ ಆತ್ಮೀಯರು, ನಮ್ಮ ಚಿಕ್ಕಪೇಟೆ ಶಾಸಕರಾದಂತಹ ಉದಯ ಗರುಡಾಚಾರ್ಯ ಅವರೇ, ಹಾಗೂ ನಮ್ಮ ಸಿ ವಿ ರಮನ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ರಘುರವರೇ, ನಡ್ಡಳ್ಳಿ ಸಾಹೇಬ್ರೇ, ಹಾಗೂ ಎಲ್ಲ ನಮ್ಮ ಮಾಜಿ ಶಾಸಕರು, ಮಾಜಿ ಸಚಿವರು ಶಾಸಕರಾದಂತಹ ಮುನರತ್ನ ಅವರೇ, ನಮ್ಮ ನಾರಾಯಣಸ್ವಾಮಿ, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ನಾರಾಯಣಸ್ವಾಮಿ ಅವರೇ, ನಮ್ಮ ದೊಡ್ಡಬಳ್ಳಾಪುರ ಶಾಸಕರಾದಂತಹ ಧೀರಜ್ ಮುನರಾಜ್ ಅವರೇ, ಆರ್ ಆರ್ ನಗರ ಎಲ್ಲ ಹೇಳಿದ್ದೀನಿ, ಎಲ್ಲ ನಮ್ಮ ವಿಧಾನ ಪರಿಷತ್ತಿನ ನಮ್ಮ ಸದಸ್ಯರಾದಂತಹ ಗೋಪಿನಾಥ್ ರೆಡ್ಡಿ ಅವರೇ, ನಮ್ಮ ಬಸನಗುಡಿ ಮಾಲ್ಗುಡಿ ಮಲ್ಲೇಶ್ವರ ಮತ್ತು ಬಸನಗುಡಿ, ನಮ್ಮ ರವಿ ಸುಬ್ರಹ್ಮಣ್ಯ ಅವರೇ, ಎಲ್ಲ ನಮ್ಮ ನಾಯಕರೇ, ಆತ್ಮೀಯರೇ, ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಪ್ರತಿ ದಿನನೂ ಬರೀ ಎಡವಟ್ಟು. ಏನೊಂದು ಪ್ರಥಮ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕನಿಷ್ಠ ಅಂದ್ರೆ ಈ ಸರ್ಕಾರ ಕಾಂಗ್ರೆಸ್ ಇಂದ ಏನೊಂದು ಹೋರಾಟ, ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡ್ಕೊಂಡ್ ಬಂದ್ರು, ಬೆಲೆ ಏರಿಕೆ ವಿರುದ್ಧವಾಗಿ ಹೋರಾಟವನ್ನು ಮಾಡ್ಕೊಂಡ್ ಬಂದ್ರು. ಬಂದ ತಕ್ಷಣ, ಅಧಿಕಾರಕ್ಕೆ ಬಂದ ತಕ್ಷಣ ಮಾಡಿದ ಒಂದೇ ಕೆಲಸ ಇವರು, ಏನೊಂದು ಭ್ರಷ್ಟಾಚಾರದಲ್ಲಿ ತೊಡಗಿ ಪ್ರತಿನಿತ್ಯ ಎಲ್ಲ ದರವನ್ನ ಏರಿಸುವಂತದ್ದು, ಎಲ್ಲ ಟ್ಯಾಕ್ಸ್ ಹಣದುಬ್ಬರ, ಅದು ಆಸ್ತಿ ತೆರಿಗೆ ಆಗಿರ್ಲಿ, ಹಾಲಿನ ಬೆಲೆ ಆಗಿರ್ಲಿ, ಸ್ಟ್ಯಾಂಪ್ ಡ್ಯೂಟಿ ಆಗಿರ್ಲಿ, ಎಕ್ಸೈಸ್ ಡ್ಯೂಟಿ ಆಗಿರ್ಲಿ, ಕಮರ್ಷಿಯಲ್ ವೆಹಿಕಲ್ ಮೇಲಿರುವ ರೋಡ್ ಟ್ಯಾಕ್ಸ್ ಆಗಿರ್ಲಿ, ಈ ರೀತಿ ಎಲೆಕ್ಟ್ರಿಸಿಟಿ 150% ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಹೆಚ್ಚಿಸಿದ್ದಾರೆ, ಆಸ್ತಿ ತೆರಿಗೆನ ಹೆಚ್ಚಿಸಿದ್ದಾರೆ, ನೀರಿನ ದರವನ್ನು ಹೆಚ್ಚಿಸಿದ್ದಾರೆ, ಇತ್ತೀಚೆಗೆ ಈ ಪೆಟ್ರೋಲ್ ಡೀಸೆಲ್ ಬೆಲೆನೂ ಹೆಚ್ಚಿಸಿದ್ದಾರೆ, ಬಿತ್ತನೆ ಬೀಜದ ಬೆಲೆನೂ ಹೆಚ್ಚಿಸಿದ್ದಾರೆ. ಹೇಳ್ತಾ ಹೋಗ್ತಿದ್ರೆ ಮಾಡ್ತಿರೋದು 365 ದಿನದಲ್ಲೇ ಪ್ರತಿದಿನ ಒಂದಲ್ಲ ಒಂದು ಬೆಲೆ ಏರಿಕೆಯನ್ನು ಮಾಡ್ಕೊಂಡು ಬರ್ತಿರುವಂತ ನಮ್ಮ ಆರ್ಥಿಕ ತಜ್ಞರಾಗಿರುವಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ನಾಯಕತ್ವದಲ್ಲಿ ಇಡೀ ರಾಜ್ಯದಲ್ಲಿ ಬರೀ ಹಣದುಬ್ಬರ ಆಗ್ತಿದೆ. ಹಾಗಾಗಿ ಇವರು ಏರ್ಸ್ಕೊಂಡು ಬರ್ತಾನೆ ಇದ್ದಾರೆ. ನಾವು ಪ್ರತಿಭಟನೆ ಮಾಡ್ತಾನೇ ಬಂದಿದ್ವಿ, ಪ್ರತಿಭಟನೆ ಮಾಡ್ತಾನೆ ಇದ್ದೀವಿ. ಆದ್ರೆ ಇವರು ದಪ್ಪ ಚರ್ಮ, ಏನೋ ಒಂದು ಸೂಕ್ಷ್ಮತೆ ಇಲ್ಲದೆ, ನೀವು ಏನ್ ಬೇಕಾಗಿದ್ ಮಾಡಿ, ನಾವು ಬೆಲೆ ಏರಿಕೆಯನ್ನು ಮಾಡ್ಲಿಕ್ಕೆ ಬಂದಿದ್ದೀವಿ, ಟ್ಯಾಕ್ಸ್ ಅನ್ನು ಹೆಚ್ಚಿಸ್ಲಿಕ್ಕೆ ಬಂದಿದ್ದೀವಿ, ನಿಮ್ಮ ರಕ್ತವನ್ನು ಇರ್ಲಿಕ್ಕೆ ಬಂದಿದ್ದೀವಿ. ಜನವಿರೋಧಿ ಸರ್ಕಾರ ಅಂದ್ರೆ ಇಂದಿನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ. ಈ ರೀತಿ ಹಣದುಬ್ಬರವನ್ನ ಜನವಿರೋಧಿ ಆಗಿರುವಂತ ಈ ಸರ್ಕಾರಕ್ಕೆ ಎಷ್ಟು ಕಿವಿ ಹಿಂಡಿದ್ರು ಅವ್ರನ್ನ ಕೇಳ್ತಾ ಇಲ್ಲ. ಆತ್ಮೀಯರೇ, ಈ ಒಂದು ಹೋರಾಟ ಏನ್ ನಿನ್ನೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಪೆಟ್ರೋಲ್ ಮತ್ತು ಡೀಸೆಲ್, ಅವ್ರು ಹೇಳುವಂಥದ್ದು ಈ ಏರಿಕೆ ನಮ್ಮ ಅಕ್ಕಪಕ್ಕ ರಾಜ್ಯದಲ್ಲೂ ಹೆಚ್ಚಿನ ಬೆಳೆ ಇದೆ, ಅಲ್ಲಿ ಜಾಸ್ತಿ ಬೆಲೆ ಇದೆ, ತೆಲಂಗಾಣದಲ್ಲಿ ಜಾಸ್ತಿ ಇದೆ, ತಮಿಳ್ನಾಡಲ್ಲಿ ಜಾಸ್ತಿ ಇದೆ, ಆಂಧ್ರದಲ್ಲಿ ಜಾಸ್ತಿ ಇದೆ, ಹಾಗಾಗಿ ಕರ್ನಾಟಕದಲ್ಲೂ ನಾವು ಬೆಲೆ ಏರಿಕೆಯನ್ನು ಮಾಡುವಂತ ಬುದ್ಧಿವಂತಿಕೆ ಇವ್ರು ನೋಡಿ ಏನ್ ಸಮಜಾಯಿಸಿ ಕೊಡ್ತಾ ಇದಾರೆ. ಅಕ್ಕಪಕ್ಕ ರಾಜ್ಯದಲ್ಲಿ ಬೆಲೆ ಜಾಸ್ತಿ ಇದೆ, ಹಾಗಾಗಿ ನಾವು ಬೆಲೆ ಏರಿಸಿದೀವಿ. ಅದೇ ಒಬ್ಬ ಪ್ರತಿಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯನವರು 1 ರೂಪಾಯಿ ಹಣವನ್ನ ಕೋವಿಡ್ ಟೈಮ್ ನಲ್ಲಿ ಏರಿಕೆ ಮಾಡಿದ್ದು,
ಕೋವಿಡ್ ನಲ್ಲಿ ಹಣ ಸಂಗ್ರಹಣೆ ಆಗ್ತಿರಲಿಲ್ಲ, ರಾಜ್ಯದಲ್ಲಿ ಬಹಳ ಸಂಕಷ್ಟದಲ್ಲಿತ್ತು. 2 ವರ್ಷ ಕಾಲ ಬಹಳ ಕಷ್ಟದ ಕಾಲ ಆಗಿತ್ತು. ಯಾವ ಹಣ ಸಂಗ್ರಹಣೆ ಟ್ಯಾಕ್ಸ್ ಕಲೆಕ್ಷನ್ ರಾಜ್ಯದಲ್ಲಿ ಆಗ್ತಿರ್ಲಿಲ್ಲ. ಅಂತ ಒಂದು ಕಷ್ಟ ಕಾಲದಲ್ಲಿ 1 ರೂಪಾಯಿ ಹೆಚ್ಚಿಸಿದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿದಂತ ಮಾತುಗಳನ್ನ ನೀವು ನಿನ್ನೆ ಕೇಳಿದಿರ. ಪ್ರತಿಪಕ್ಷ ನಾಯಕರು ವಿಡಿಯೋ ಹಾಕಿ ತೋರಿಸಿದರೆ 1 ರೂಪಾಯಿ ಜಾಸ್ತಿ ಮಾಡೋದ್ರಿಂದ ಏನೆಲ್ಲ ಹಣದುಬ್ಬರ ಆಗ್ಬೋದು, ತರಕಾರಿ ಬೆಲೆ ಜಾಸ್ತಿ ಆಗುತ್ತೆ, ಹೋಟೆಲ್ ಅಲ್ಲಿ ತಿಂಡಿ ಬೆಲೆ ಜಾಸ್ತಿ ಆಗುತ್ತೆ, ಬಸ್ಸಿನ ದರ ಜಾಸ್ತಿ ಆಗುತ್ತೆ, ಹಾಲಿನ ಜಾಸ್ತಿ ಆಗುತ್ತೆ, ಎಲ್ಲ ಬೆಲೆಗಳು ಜಾಸ್ತಿ ಆಗುತ್ತೆ ಅಂತ ತಿಳುವಳಿಕೆಯನ್ನು ಕೊಟ್ಟಂತ ಈ ಮಹಾಪುರುಷರು ಇವತ್ತು ಇದ್ದಕ್ಕಿದ್ದ ಹಾಗೆ 3 ರೂಪಾಯಿ ಹೆಚ್ಚಿಸುವಂತ ಯಾವ ನ್ಯಾಯಬದ್ಧವಾಗಿದೆ ಇವರ ಕ್ರಮ ಅಂತ ನೀವು ಪ್ರಶ್ನೆಯನ್ನು ಮಾಡ್ಲಿಕ್ಕೆ ನಾವು ಇವತ್ತು ಸೇರಿದ್ದೀವಿ. ಇಂತ ಸಿದ್ದರಾಮಯ್ಯನವರು ಅವರ ಸರ್ಕಾರದಲ್ಲಿ ಮಾರ್ಚ್ ತಿಂಗಳಲ್ಲಿ ಫೈನಾನ್ಸ್ ಸೆಕ್ರೆಟರಿ ಹೇಳ್ತಾರೆ, ನಮ್ಮ ರಾಜ್ಯದಲ್ಲಿ ಹಣದ ಕೊರತೆ ಇಲ್ಲ, ನಾವು ಸರ್ಪ್ಲೈಸ್ ಇದ್ದೀವಿ, ಹಣದ ಕೊರತೆ ಇಲ್ಲ, ಯಾವ ಬೆಲೆ ಏರಿಕೆನೂ ನಾವು ಮಾಡಬೇಕಾಗಿಲ್ಲ, ಯಾವ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೂ ನಮ್ಗೆ ಹಣದ ಕೊರತೆ ಇಲ್ಲ, ಗ್ಯಾರಂಟಿ ಕೊಡ್ಲಿಕ್ಕೆ ಹಣದ ಕೊರತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಮೇ ತಿಂಗಳಲ್ಲೂ ಸಿದ್ದರಾಮಯ್ಯ ಅವರು ಹೇಳಿದ್ರು ನಮ್ಮ ರಾಜ್ಯದಲ್ಲಿ ಯಾವ ಹಣದ ಕೊರತೆ ಇಲ್ಲ, ನಮ್ಮ ಹತ್ರ ಸಾಕಷ್ಟು ಹಣ ಇದೆ ಅಂತ ಇಷ್ಟೆಲ್ಲ ಹೇಳಿ ಹೇಳಿ ಇದ್ದಕ್ಕಿದ್ದ ಹಾಗೆ ನಿನ್ನೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಯಾವ ರೀತಿ ಇವರು ಅದನ್ನ ಸಂಜಾಯಿಸ್ಕೋತಾರೆ, ಯಾವ ರೀತಿ ಇವರ ನಡವಳಿಕೆ ಇದೆ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಆದ್ಮೇಲೆ ಈ ರೀತಿ ಬೆಲೆ ಏರಿಕೆಯನ್ನು ಮಾಡ್ಕೊಂಡು ಹೋಗ್ತಿರುವಂತ ಈ ಕೆಟ್ಟ ಸರ್ಕಾರ ಎಲ್ಲ ಒಂದ್ ಕಡೆ ಇದಕ್ಕೆ ಪಾಠ ಕಲಿಸುವಂತದ್ದಾಗ್ಬೇಕು. ಎಲ್ಲ ಜನರಿಗೆ ಪ್ರತಿಯೊಬ್ಬ ನಾಗರಿಕನಿಗೂ ನಾವು ತಿಳಿಸ್ಬೇಕಾಗಿದೆ ಯಾವೆಲ್ಲ ದರ ಹೆಚ್ಚಿಸಿದ್ದಾರೆ, ಯಾವ ರೀತಿ ದರಗಳನ್ನ ಏರಿಸ್ಕೊಂಡು ಬಂದಿದ್ದಾರೆ, ಯಾವ ರೀತಿ ಬೆಲೆ ಏರಿಕೆ ಆಗಿದೆ. ಈ ಬೆಲೆ ಏರಿಕೆ ವಿಚಾರದಲ್ಲಿ ನಾವು ಪ್ರತಿಯೊಬ್ಬರು ವ್ಯಕ್ತಿಗೂ ಪ್ರತಿಯೊಬ್ಬ ನಾಗರಿಕನಿಗೂ ಮನವರಿಕೆ ತಿಳುವಳಿಕೆಯನ್ನು ಮಾಡಿ ಇಡೀ ರಾಜ್ಯದಲ್ಲಿ ಎಲ್ಲಾ ಜನರನ್ನ ಆಚೆ ತಂದು ಈ ಒಂದು ಹೋರಾಟದಲ್ಲಿ ಭಾಗವಹಿಸುವ ರೀತಿಯಲ್ಲಿ ಪ್ರತಿಯೊಬ್ಬ ನಾಗರಿಕನು ತನ್ನ ಆಕ್ರೋಶಕ್ಕೆ ಧ್ವನಿಯನ್ನು ಕೊಡೋ ರೀತಿಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಪ್ರತಿಯೊಬ್ಬ ಕಾರ್ಯಕರ್ತನು ಪ್ರತಿಯೊಬ್ಬ ನಾಯಕನು ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಗಳು ಪ್ರತಿಯೊಬ್ಬರು ನಾವು ಜವಾಬ್ದಾರಿಯುತವಾಗಿ ಈ ದಿಕ್ಕಿನಲ್ಲಿ ಪ್ರಯತ್ನವನ್ನ ಮಾಡಬೇಕಾಗಿದೆ. ಈ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದ ಕಾಲದಿಂದಲೂ 1 ವರ್ಷದಲ್ಲಿ ಒಂದೇ ಒಂದು ಒಳ್ಳೆ ಕೆಲಸ ಮಾಡಿಲ್ಲ. ಬಡವರಿಗೆ ಒಂದು ಮನೆ ಕೊಡುವಂತ ಕೆಲಸ ಆಗ್ಲಿ, ಆರೋಗ್ಯ ಸೇವೆಗಳಾಗ್ಲಿ, ಗುಣಮಟ್ಟದ ಶಿಕ್ಷಣ ಆಗ್ಲಿ, ಸಾರಿಗೆ ವ್ಯವಸ್ಥೆಗಳಾಗ್ಲಿ, ಮನೆ ನಿರ್ಮಾಣ ಆಗ್ಲಿ, ಯಾವ್ದು ಒಂದು ಸೇವೆಗಳನ್ನ ಜನಪರವಾಗಿ ಏನನ್ನೂ ಮಾಡದೆ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಬರೀ ಲೂಟಿ, ಇವತ್ತು ಹೆಚ್ಚು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಇನ್ನ ಲೂಟಿ ಹೊಡಿಲಿಕ್ಕೆ ತಯಾರಾಗಿದ್ದಾರೆ. ನೀವು ನೋಡಿದೀರ ಪರಿಶಿಷ್ಟ ಪಂಗಡ ನಿಗಮದಲ್ಲಿ ಯಾವ ರೀತಿ ನೇರವಾಗಿ 87 ಕೋಟಿಯನ್ನ ನೇರವಾಗಿ ಬೇರೆ ಬೇರೆ ಖಾತೆಗೆ ಹೇಗೆ ವರ್ಗಾವಣೆಯನ್ನ ಮಾಡಿದರೆ, ವರ್ಗಾವಣೆಯನ್ನ ಮಾಡಿನೂ ನಾವು ಮಾಡಿಲ್ಲ, ನಾವು ಏನು ತಪ್ಪು ಮಾಡಿಲ್ಲ ಅಂತ ಸಮಜಾಯಿಷಿಯನ್ನ ಕೊಟ್ಟಿದ್ರು. ಈ ರೀತಿ ಜೈಲಲ್ಲಿ ಇರಬೇಕಾಗಿರುವಂತ ಈ ಸರ್ಕಾರ ಮುಖ್ಯಮಂತ್ರಿ ಒಂದು ನಾಯಕತ್ವದಲ್ಲೇ ಮುಖ್ಯಮಂತ್ರಿ ಆರ್ಥಿಕ ಸಚಿವರು ಆಗಿರುವಂತ ಇಂಥ ಮುಖ್ಯಮಂತ್ರಿ ಇಷ್ಟು ಬಲಹೀನರು, ಇಷ್ಟು ಅಸಹಾಯಕರು, ಇಷ್ಟು ವೀಕ್ ಚೀಫ್ ಮಿನಿಸ್ಟರ್, ನಮಗೆ ಸ್ವಾತಂತ್ರ್ಯ ಬಂದ ಕಾಲದಿಂದಲೂ ಇಷ್ಟು ಬಲಹೀನ, ಇಷ್ಟು ಅಸಹಾಯಕ, ಇಷ್ಟು ವೀಕ್ ಚೀಫ್ ಮಿನಿಸ್ಟರ್ ಅಂತ ನಾವೇನಾದ್ರು ಸ್ವಾತಂತ್ರ್ಯ ಬಂದ ಕಾಲದಿಂದ ಏನಾದ್ರು ಕಂಡಿದ್ರೆ ಅಂತ ಒಂದು ಮುಖ್ಯಮಂತ್ರಿ ಅಂದ್ರೆ ಹಿಂದಿನ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯನವರು ಬಹಳ ವೀಕ್ ಚೀಫ್ ಮಿನಿಸ್ಟರ್, ಅಸಹಾಯಕರಾಗಿದ್ದಾರೆ. ಅವರ ಮಂತ್ರಿಮಂಡಲದಲ್ಲಿ ಯಾವ ಒಬ್ಬ ಮಂತ್ರಿನು ಯಾವ ಒಬ್ಬ ಶಾಸಕನು ಅವ್ರ ಮಾತನ್ನು ಕೇಳಕ್ ತಯಾರಿಲ್ಲ. ಪ್ರತಿಯೊಬ್ಬರು ಮುಖ್ಯಮಂತ್ರಿ ಆಗ್ಲಿ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರು ಶಾಸಕರು ಮಂತ್ರಿ ಆಗ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ಈ ಮುಖ್ಯಮಂತ್ರಿ ಮಾತನ್ನ ಕೇಳ್ತಿಲ್ಲ. ಈ ಮುಖ್ಯಮಂತ್ರಿ ಅಸಹಾಯಕರಾಗಿದ್ದಾರೆ, ದಮ್ಮ ಹೊಡಿತಾ ಇದ್ದಾರೆ ಪ್ರತಿಯೊಬ್ಬ ಮಂತ್ರಿ, ನನಗೆ ಬೆಂಬಲ ಕೊಡಯ್ಯ, ನನ್ ಜೊತೆ ಇರಯ್ಯ. ಈ ರೀತಿ ಪರಿಸ್ಥಿತಿಯಲ್ಲಿ ಒಬ್ಬ ಮುಖ್ಯಮಂತ್ರಿ ಇದ್ರೆ ರಾಜ್ಯದ ಜನರ ಬಡವರ ಜನ ಹಿತ ಕಾಪಾಡಲಿಕ್ಕೆ ಈ ಮುಖ್ಯಮಂತ್ರಿಯಿಂದ ಸಾಧನೆನಾ, ಈ ಮುಖ್ಯಮಂತ್ರಿಯಿಂದ ಸಾಧ್ಯನಾ? ಇಷ್ಟು ಅಸಹಾಯಕರಾಗಿರುವಂತ ಮುಖ್ಯಮಂತ್ರಿ ನಿಂತ್ಕೊಂಡಿದ್ರೆ ಕರ್ನಾಟಕದ ಜನರ ಭವಿಷ್ಯವನ್ನೇ ನಿರ್ನಾಮ ಮಾಡ್ಲಿಕ್ಕೆ ಕೊಟ್ಟಿರುವಂತ ಏಕೈಕ ಮುಖ್ಯಮಂತ್ರಿ, ಏಕೈಕ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಸಿದ್ದರಾಮಯ್ಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಆದ್ಮೇಲೆ ಈ ರೀತಿ ಇವ್ರನ್ನ ಬಿಟ್ಟು ಹೋದ್ರೆ ಖಂಡಿತ ಕರ್ನಾಟಕದ ಭವಿಷ್ಯ ನಿರ್ನಾಮ ಆಗುತ್ತೆ. ಹಾಗಾಗಿ ಇವತ್ತು ನಾವು ಇನ್ನೂ ಪ್ರಬಲವಾಗಿ, ಇನ್ನೂ ಗಟ್ಟಿಯಾಗಿ, ಯಾವ ಕಾರಣದಲ್ಲೂ ಇಂಥ ಕೆಟ್ಟ ನಿರ್ಧಾರಗಳನ್ನ ನಾವು ಸಹಿಸಲ್ಲ ಅನ್ನುವಂತಹ ಸಂದೇಶವನ್ನ ನಾವು ಕೊಡಬೇಕಾಗಿದೆ. ಪ್ರತಿನಿತ್ಯ ಎಲ್ಲಿಯವರೆಗೂ ಈ ಬೆಲೆ ಏರಿಕೆ ಇಳಿಸಲ್ಲ, ಎಲ್ಲಿಯವರೆಗೂ ಇವರು ಹಿಂದೆ ಪಡೆಯಲ್ಲ, 100% ಹಿಂದೆ ಪಡೆಯಲ್ಲ, ಅಲ್ಲಿವರೆಗೂ ನಮ್ಮ ಹೋರಾಟ ನಡೀಬೇಕಾಗುತ್ತೆ. ಆ ದಿಕ್ಕಿನಲ್ಲಿ ನಾವು ಗಟ್ಟಿಯಾದಂತೆ ಹೆಜ್ಜೆಡೋಣ.
ಎಲ್ಲಾ ಸಂಘಟನೆಗಳನ್ನ ಎಲ್ಲಾ ಸಂಘಟನೆಗಳನ್ನ ಆಟೋ ಚಾಲಕರಿಂದ ಲಾರಿ ಸಂಘದವರಿಂದ ಹೋಟೆಲ್ ಮಾಲೀಕರಿಂದ ಎಲ್ಲಾ ಸಂಘಟನೆ ರೈತರು ಎಲ್ಲ ಬಂದು ಎಲ್ಲಾ ಸಂಘದವ್ರನ್ನ ನಾವು ಸಂಪರ್ಕವನ್ನು ಮಾಡಿ ಈ ಹೋರಾಟದಲ್ಲಿ ಜೆಡಿಎಸ್ ಪಕ್ಷವನ್ನು ಸಹ ಜೋಡಿಸಿಕೊಂಡು ಎಲ್ಲಾ ಕಡೆ ಈ ಸರ್ಕಾರಕ್ಕೆ ಅಸಹಕಾರವನ್ನು ಕೊಟ್ಟು ಈ ಸರ್ಕಾರಕ್ಕೆ ಕಿವಿಹಿಂಡಿ ಬುದ್ಧಿ ಕಲಿಸುವಂತ ಕೆಲಸ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ತಮಗೆಲ್ಲ ಒತ್ತಾಯ ಮಾಡಿ ನಿಮ್ಮ ಜೊತೆ ಜನರ ಆಕ್ರೋಶವನ್ನ ಇವತ್ತು ಈ ಸರ್ಕಾರಕ್ಕೆ ತಿಳಿಸುವಂತ ಕೆಲಸವನ್ನು ನಾವೆಲ್ಲರೂ ಶೇರ್ ಮಾಡೋಣ ಅಂತ ತಿಳಿಸಿ ಈ ಸಂದರ್ಭದಲ್ಲಿ ನಮ್ಗೆ ಎರಡು ಮಾತನ್ನು ಹೇಳಕ್ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲ ವಂದಿಸಿ ಒಂದೆರಡು ಘೋಷಣೆಯನ್ನ ಕೂಗೋಣ. ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದರ ಹೆಚ್ಚಿಸ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ, ದರ ಹೆಚ್ಚಿಸ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಧನ್ಯವಾದ.